ना ना तेता जानो गाड़ी लगे सर मक्कलु नावेल्ले सेरी गिडक्के नीर हाक्ता इद्देवे गम्मत एंजॉय मार्तिद्दारे मक्कलु मक्कलु फस्ट टाइम अंत नीर हाकोदु गिडक्के नन्न मगळु फस्ट टाइम खुशी आगतिदे अवळिगे अज्जनोट्टिगे नीर हाक्ता इद्दाळे गिडक्के ಮತ್ತೆ ಬೈಗಳು ಸಹ ತಿಂತ ಇದ್ದಾಳೆ ಯಾಕಂದ್ರೆ ಅವಳಿಗೆ ಹಾಕ್ಲಿಕ್ಕೆ ಬರುದಿಲ್ಲ ಕರೆಕ್ಟ್ ಮತ್ತೆ ಯಾವ ಗಿಡ ಅಂತ ಅವ್ರ ಹೆಸರು ಹೇಳ್ತಿದ್ದಾಳೆ ಅವಳಿಗೆ ಗೊತ್ತಿಲ್ಲ ಯಾವ ಗಿಡ ಅಂತ ಅದು ಸೊ ಕರ್ಬೇವ ಸೊಪ್ಪು ಇತ್ತಲ್ಲ ಅದ್ರ ಇದಕ್ಕೆ ಹಾಕಂತ ಹೇಳಿದ್ರೆ ಇವಳಿಗೆ ಗೊತ್ತೇ ಇಲ್ಲ ಅವಳು ಹುಡುಕ್ತಿದ್ದಾಳೆ ಎಲ್ಲಿ ಹಾಕೋದಂತ ಗಮ್ಮತ್ತಾಗ್ತಾ ಉಂಟು ಅವಳಿಗೆ ಸಹ ನಮಗೆ ಸಹ ಗಮ್ಮತ್ತಾಗ್ತದೆ ಸೊ ಇವತ್ತು ಸಂಡೇ ಮಾರ್ನಿಂಗ್ ಹೀಗೆ ಹೋಗ್ತಾ ಉಂಟು ನಮ್ಮದು ನೀವು ಸಹ ನೋಡಿ ನಮ್ಮೊಟ್ಟಿಗೆ ನೀವು ಸಹ ಎಂಜಾಯ್ ಮಾಡಿ ದೀ ತುಶಿ ಕಲ್ತಲಿ ಹಂಗಲ್ಲ ಹಂಗ ಅಕ್ಕ ಅಕ್ಕ ಓರೆ ಮುಕಾರಿಯೋ ಮುಕಾರಿಯೋ ಈಗ ಮಗನಿಗೆ ಸಹ ಮಾಡಬೇಕಂತೆ ನೀರು ಹಾಕಬೇಕಂತೆ ಸೊ ಒಟ್ಟೆ ಒಟ್ಟಿಗೆ ನಾವು ಸಹ ಮೂವರು ಸಹ ಹಾಕ್ತಾ ಇದ್ದೇವೆ ಈಗ ಒಂದೊಂದೇ ಟರ್ನ್ ತಗೊಂಡು ತುಂಬ ಗಿಡ ಉಂಟಲ್ಲ ಇಲ್ಲಿ ಸೊ ಒಂದೊಬ್ಬರೊಬ್ಬರೇ ಟರ್ನ್ ತಗೊಂಡು ಹಾಕ್ತಾ ಇದ್ದೇವೆ ಲಾಕ್ಡೌನ್ ಆದ್ದರಿಂದ ಗಿಡಕ್ಕೆ ನೀರು ಹಾಕೋರು ಬರೋದಿಲ್ಲ ಸೊ ಮಾವನೆ ನಿಂತು ನೀರು ಹಾಕ್ತಾ ಇದ್ದಾರೆ ನೋಡಿ ಬಸಳೆ ಗಿಡ ಎಷ್ಟು ದೊಡ್ಡದಾಗಿದೆ ಅಂತ ಈಗ ಗಿಡಕ್ಕೆಲ್ಲ ನೀರು ಹಾಕಿ ಆಯಿತು ಈಗ ಪ್ಲೇ ಟೈಮ್ ನೋಡಿ ಮಕ್ಕಳಿಗೆ ನೀರಲ್ಲಿ ಆಟ ಆಡಿಸೋದಂತ ನನಗೆ ಸಹ ಫುಲ್ ಚಂಡಿ ಮಾಡಿಬಿಟ್ರು ಹೇಗಾದರೂ ಸ್ನಾನ ಮಾಡೋದೇ ಇಲ್ಲ ಅಂತ ನಾನು ಸಹ ಚಂಡಿ ಅದೇ ಮಗನಿಗೆ ನೋಡಿ ನೀರಲ್ಲಿ ಗಮ್ಮತ್ತಾಗ್ತಾ ಉಂಟು ಈಗ ಎಲ್ಲಿ ಸಹ ನೀರಲ್ಲಿ ಆಟ ಆಡಲಿಕ್ಕೆ ಎಲ್ಲಿ ಹೋಗೋದು ಸೊ ಹೀಗೇ ಮಕ್ಕಳಿಗೆ ಗಿಡಕ್ಕೆ ನೀರು ಹಾಕೋಗೇನೆ ಅದಕ್ಕೆ ಬೀಳ್ತಾ ಉಂಟು ಗಿಡಕ್ಕೇ ಬೀಳ್ತಾ ಉಂಟು ಸೊ ಅಲ್ಲಿ ಮೇಲೆ ನಿಲ್ಲ ಅಂತ ಹೇಳಿ ಹೇಳಿದ್ದೆ ಯಾಕಂದರೆ ಅಲ್ಲೇ ಬೀಳ್ತದಲ್ಲ ಮತ್ತೆ ನೀರು ಅಂತ ವೇಸ್ಟ್ ಆಗೋದಿಲ್ಲ ಗಿಡಕ್ಕೆ ಬೀಳ್ತದಲ್ಲ ಅಂತ ಗಮ್ಮತ್ತಾಗ್ತಾ ಉಂಟು ಮಕ್ಕಳಿಗೆ ಸಹ ನನಗೆ ನಂದು ಚೈಲ್ಡ್ಹುಡ್ ನೆನಪಾಯಿತು ನಾವು ಸಹ ಹಾಗೆ ಅಜ್ಜನ ಮನೆಗೆ ಹೋಗುವಾಗ ಕಸಿನ್ಸ್ ಒಟ್ಟಿಗೆಲ್ಲ ಹೋಗಿ ನೀರಲ್ಲಿ ಆಟ ಆಡೋದಿತ್ತು ನನ್ನ ಆಂಟಿ ಮನೆಗೆಲ್ಲ ಹೋಗುವಾಗ ಕೆರೆಗೆಲ್ಲ ಹೋಗಿ ನೀರಲ್ಲಿ ಆಟ ಆಡೋದಿತ್ತು ಸೊ ಈ ನಮ್ಮ ಮಕ್ಕಳನ್ನು ನೋಡುವಾಗ ನಮ್ಮದು ಚೈಲ್ಡ್ಹುಡ್ ನಮಗೆ ನೆನಪಾಗ್ತದೆ ನನ್ನ ಕಸಿನ್ಸ್ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ದು ಚೈಲ್ಡ್ಹುಡ್ಡಲ್ಲಿ ಅಲ್ಲ ನಮಗೆಲ್ಲ ಮುಂಚೆ ರಜೆ ಅಂತ ಸಿಕ್ಕಿದ್ರೆ ಸಾಕು ನಾವು ಹೋಗ್ತಿದ್ವಿ ಅಜ್ಜನ ಮನೆಗೆ ತಿಂಗಳಿಗೊಮ್ಮೆ ಆದರೂ ಗ್ಯಾರಂಟಿ ಹೋಗ್ತಿದ್ವಿ ಈಗ ನೋಡಿ ಮಕ್ಕಳಿಗೆ ವರ್ಷಕ್ಕೊಮ್ಮೆ ಬರೋದಾಗಿದೆ ಅಜ್ಜ ಸಹ ಗಮ್ಮತ್ತು ಮಾಡ್ತಿದ್ದಾರೆ ಮೊಮ್ಮಕ್ಕಳು ಸಹ ಗಮ್ಮತ್ತು ಮಾಡ್ತಿದ್ದಾರೆ ಅಲ್ಲಿ ಹಿಂದೆ ಅಜ್ಜಿ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ನಮಗೆ ಸಹ ಖುಷಿ ಆಗ್ತಾ ಉಂಟು ಮಕ್ಕಳು ಎಂಜಾಯ್ ಮಾಡೋದು ನೀರಲ್ಲಿ ಆಟಾಡಿಸಾಯಿತು ಗಿಡಕ್ಕೆ ನೀರು ಹಾಕಿಸಾಯಿತು ಅಷ್ಟರಲ್ಲಿ ತೋಟದಿಂದ ಒಂದು ದೊಡ್ಡ ಹಲಸಿನ ಹಣ್ಣು ಬಂದಿದೆ ಸೊ ನಾನು ಮಕ್ಕಳಿಗೆ ಸ್ನಾನ ಮಾಡಲಿಕ್ಕೆ ಹೋಗಿದ್ದೆ ಬೇರೆ ಎಲ್ಲರೂ ಕೂತ್ಕೊಂಡು ಅದನ್ನು ಕಟ್ ಮಾಡಿ ಎಲ್ಲ ಇಟ್ಟಿದ್ದಾರೆ ತುಂಬ ದೊಡ್ಡದಿತ್ತು ಹಲಸಿನ ಹಣ್ಣು ನಮಗೆ ಇಷ್ಟ ಎಲ್ಲರಿಗೆ ಸಹ ಹೀಗೆ ತಿನ್ನಲಿಕ್ಕೆ ಸಹ ಆದರೆ ಗಟ್ಟಿ ಮಾಡ್ತಾರೆ ಫ್ರೈ ಮಾಡ್ತಾರೆ ಪಲ್ಯ ಮಾಡ್ತಾರೆ ಪಾಯಸ ಮಾಡ್ತಾರೆ ಎಲ್ಲ ಸಹ ಸೂಪರಾಗುತ್ತೆ ಯಾವಾಗಲೂ ಸಹ ಹಾಗೆ ಸೀಸನಲ್ ಫುಡ್ಡಿಂದ ಮಾಡಿದುಂಟಲ್ಲ ಅದರ ಟೇಸ್ಟೇ ಬೇರೆ ಇದು ಸ್ವಲ್ಪ ಹುಳಿ ಮತ್ತು ಸಿಹಿ ಮಿಕ್ಸ್ ಆಗಿತ್ತು ಹಣ್ಣು ಜಾಸ್ತಿ ಸಿಹಿ ಇರಲಿಲ್ಲ ಸೊ ಎಲ್ಲರೂ ಕೂತ್ಕೊಂಡೀಗ ತೆಗಿತಾ ಇದ್ದಾರೆ
ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಇದೆ, ಅದನ್ನು ಸಹ ಪ್ರೆಸ್ ಮಾಡಿ. ನಾನು ಯಾವಾಗ ವಿಡಿಯೋಸ್ ಹಾಕ್ತೇನೆ ನೋಡಿ, ಆಗ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಸೊ ಲೈಕ್ ಮಾಡಿ ವಿಡಿಯೋಸನ್ನು, ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಆಗ್ತಾ ಉಂಟು ನಿಮಗೆ ನನ್ನ ವಿಡಿಯೋಸ್ ಅಂತ. ಗುಡ್ ಮಾರ್ನಿಂಗ್ ನೋಡಿ, ಸಂಡೇ ಮಾರ್ನಿಂಗ್, ಇವತ್ತು ಸಂಡೇ ಹೋಯ ಮಂಡಿ. ಮಗಳು ಸಹ ನೀರಲ್ಲಿ ಒಳ್ಳೆ ಮಾಡಿ ಆಟ ಆಡಿ ಬಂದಿದ್ದಾಳೆ. ಹೇಗಾಯ್ತು ಇವತ್ತು? ಸೂಪರಾ? ನಾಳೆ ಸಾಡುವನ? ಸ್ಮೈಲ್. ಬಾ ಈಚೆ ಬಾ, ಇಲ್ಲಾದ್ರೆ ಕುತ್ಕೊ ಇಲ್ಲಿ, ನಿಲ್ಲು ನೀನು, ನಾನು ಕುತ್ಕೊಳ್ತೇನೆ, ನಿಲ್ಲು, ಇಲ್ಲಾದ್ರೆ ಕಾಣುವುದಿಲ್ಲ ನೀನು, ಹೇಳು. ಈಗ ಕರೆಕ್ಟ್ ಉಂಟು, ಗಮ್ಮತ್ತಾಯ್ತಾ? ಎಂತ ಮಾಡಿದ್ದು? ನೀರಲ್ಲಿ ಆಟ ಆಡಿದ್ದು. ಕೊಂಡುಕೊಳ್ಳುತ್ತಾ ನೀರು? ಹೌದು. ಸೊ ಇವತ್ತು 7 ಗಂಟೆಗೇನೆ ಎದ್ದು ಈಗ ನೀರೆಲ್ಲ ಹಾಕಿ ಗಿಡಕ್ಕೆ ಪುನಃ ಸ್ನಾನ ಮಾಡಿ ಬಂದ್ಲು. ಈಗ ಎಂತ ಮಾಡ್ತಿದ್ದಿ? ಹೋಮ್ವರ್ಕ್ ಅಲ್ಲ, ಈಗೇನೆ ರಿವೈಸ್ ಮಾಡೋದು. ಎಲ್ಲ ಮರ್ತೋಗ್ತದಲ್ಲ ಮಕ್ಕಳಿಗೆ ಮನೆಯಲ್ಲಿ ಕುತ್ಕೊಂಡು ಕುತ್ಕೊಂಡು. ಗಮ್ಮತ್ತಾಗ್ತದ ಅಜ್ಜನ ಮನೆಯಲ್ಲಿ? ಹೌದು. ಇಲ್ಲೇ ಇಲ್ತೀಯಾ? ಎಲ್ಲಿ ಹಾಕ್ಲಿ? ಹಾಕುದ ಸ್ಕೂಲಿಗೆ? ಬೇಡ. ಯಾಕೆ? ನಾನು ಅಪ್ಪ ಮತ್ತೆ ತಮ್ಮ ಹೋಗ್ತೇವೆ, ನೀನು ಇಲ್ಲೇ ನಿಲ್ಲು. ನಿಮಗೆ ಆಟ ಆಡ್ಲಿಕ್ಕೆ ಸಹ ತುಂಬ ಜನ ಇದ್ದಾರಲ್ಲ ಇಲ್ಲಿ. ಇಲ್ಲೇ ನಿಲ್ತೀಯಾ, ಅಲ್ಲಿ ಹೋಗ್ತೀಯಾ, ಮಂಗಳೂರಿಗೆ ಹೋಗ್ತೀಯಾ, ಅಜ್ಜಿ ಮನೆಗೆ, ಇನ್ನೊಂದು ಅಜ್ಜಿ ಮನೆಗೆ, ಮಂಗಳೂರಿಗೆ? ಅಜ್ಜಿ ಮನೆ. ಅಜ್ಜಿ ಮನೆ ಎಲ್ಲಿ? ಮಂಗಳೂರು. ಓ, ಇನ್ನ ನೋಡಿ ಇನ್ನೊಬ್ಬ ಬಂದ. ಅಲ್ಲಿ ಬುಕ್ಕು. ಹಾಯ್ ಕರಿ, ಹಾಯ್ ಕರಿ. ಹಾಯ್ ಫ್ರಾಂಕ್, ಇಷ್ಟು ಕಚ್ಚೆ? ಹಾ, ಪುಪ್ಪ ಕೈಸೇನ? ಸುಮ್ಮನೆ ಫ್ಯಾಮಿಲಿ ಟೈಮ್ ಈಗ. ಎಂತ ನಿಮ್ದು? ಎಂತ ನಾನು ಮಾತಾಡ್ತಾನೆ, ಎಲ್ಲಾನು ತೋರಿಸಿದ್ಯಾ? ನನ್ನ ತೋರಿಸ್ತಾನೆ. ನೀವು ಮಾತಾಡಿ. ಎಂತ ಮಾತಾಡ್ಲಿಕ್ಕುಂಟು? ಮೆಲ್ಲ ಸಂಡೆ ಆದ್ರೇನು, ಮಂಡೆ ಆದ್ರೇನು, ಎಲ್ಲಾ ದಿನ ಒಂದೇ ತರ ಇದೆ ನೋಡಿ. ಇಲ್ಲಿ ಅಲ್ಲಿ ಒಂದು ನಿಮಿಷ ನೋಡಿ, ಅಲ್ಲಿ ಇದು ಹೋಗ್ತಾ ಉಂಟು. ಎಂತ ಕೌ ಹೋಗ್ತಾ ಉಂಟು ನೋಡಿ, ಅದು ನೋಡ್ತಾ ಇದ್ದಾನೆ. ಕೌ ಅಂದ್ರೆ? ಕೌ ಅಂದ್ರೆ ದನ. ಕಶನ ಅಂಬಾಬುಚಿನ್ ಕಚ್ಚಿ ಕಚ್ಚಿ ಬಾಬಾ ಶೌಂಡ ಅಂಬಾಬುಚಿನ್ ಕಚ್ಚಿ ಕಚ್ಚಿ ಅಂಬಾಬುಚಿನ್ ಕಚ್ಚಿ ಕಚ್ಚಿ ಬಾಬಾ ವನು. ಓ ನೋ 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 ವನು. ಅಂಬಾ ಕಚ್ಚಿ ಅಂಬಾ ಬುಚ್ಚು ಕೈ. ಅಂಬಾ ಅಂಬಾ ನೋ 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 ಡುಮ್ಮ 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 ಡುಮ್ಮ. ಅಂಬಾ ಬುಚ್ಚಿ ದನ ನೋಡ್ತಾ ಇದ್ದಾನೆ. ಅಲ್ಲಿ ಹತ್ತಬೇಕಂತ ಹತ್ತಿದ್ರೆ ಎಲ್ಲಿಯಾದ್ರೂ ಬಿದ್ರೆ ಕಷ್ಟ. ಮತ್ತೆ ಈ ಮಕ್ಕಳು ಎಲ್ಲ ಹಠ ಮಾಡ್ತಾರಂತೆಲ್ಲ ಮದ್ದು ಮಾಡ್ಲಿಕ್ಕೆ. ದಮ್ಮ ಬಿದ್ದು ದಮ್ಮ ಪಡ್ತಲೋ.